ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಸೊ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯ ಮೂರನೆಯ ದಿನದ ಒಂದು ಪೂಜೆಯನ್ನು, ಚಂದ್ರಘಂಟ ದೇವಿಯ ಒಂದು ಪೂಜೆಯನ್ನು ಹೇಗೆ ಮಾಡೋದು, ಪೂಜೆಯ ವಿಧಾನ ಏನು, ಹಾಗೆ ಯಾವ ಮಂತ್ರವನ್ನು ಹೇಳಬೇಕು, ಅದರ ಜೊತೆಗೆ ಯಾವ ನೈವೇದ್ಯವನ್ನು ಮಾಡಬೇಕು ಅನ್ನುವಂತಹ ಕಂಪ್ಲೀಟ್ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ನೋಡಿ. ನವರಾತ್ರಿ ಹಬ್ಬದ ಮೂರನೇ ದಿನದಂದು ದುರ್ಗಾದೇವಿಯ ಮೂರನೆಯ ಅವತಾರವಾದಂತಹ ಚಂದ್ರಘಂಟಾ ದೇವಿಯನ್ನು ಪೂಜೆ ಮಾಡಲಾಗುತ್ತೆ. ಹಾಗೆಯೇ 2024 ನವರಾತ್ರಿಯ ಮೂರನೇ ದಿನದಂದು ಚಂದ್ರಘಂಟಾ ದೇವಿಯನ್ನು ಯಾವ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ನವರಾತ್ರಿಯ ಮೂರನೇ ದಿನದ ಶುಭ ಮುಹೂರ್ತ ಏನು, ವಿಶೇಷವಾಗಿ ಶುಭ ಮುಹೂರ್ತವನ್ನು ನೋಡಿ ನವರಾತ್ರಿ ಪೂಜೆಯನ್ನು ಮಾಡಬೇಕಾಗತ್ತೆ. ಶಾಸ್ತ್ರಗಳ ಪ್ರಕಾರ ರಾಹುಕಾಲದಲ್ಲಿ ಪೂಜೆ ಮಾಡುವುದು ನಿಮಗೆ ಯಾವುದೇ ಪ್ರಯೋಜನವನ್ನು ನೀಡೋದಿಲ್ಲ. ಸೊ ಹಾಗಾಗಿ ನವರಾತ್ರಿಯ ಮೂರನೇ ದಿನದಂದು ಪೂಜೆಗೆ ಯಾವ್ಯಾವ ಶುಭ ಸಮಯ, ಯಾವ ಸಮಯದಲ್ಲಿ ಮಾಡಬಾರ್ದು ಅನ್ನೋದಾದರೆ, ರಾಹುಕಾಲ ಬೆಳಗ್ಗೆ 9:13 10:41 ಇರುತ್ತೆ. ಈ ಸಮಯದ ಮೊದಲು, ಈ ಸಮಯ ಏನು ಕೊಟ್ಟಿದೆ ನೋಡಿ, ಈ ಸಮಯದ ಮೊದಲು ಅಥವಾ ನಂತರ ಪೂಜೆಯನ್ನು ಮಾಡೋದು ಒಳ್ಳೆಯದು. ಈ 9:13 ಮತ್ತೆ ಅಥವಾ 9:13 ಒಳಗಡೆ ಮಾಡೋದು ತುಂಬ ಒಳಿತು ಅಂತಲೇ ಹೇಳ್ಬೋದು. ಹಾಗೆಯೇ ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:46 ಮಧ್ಯಾಹ್ನ 12:33 ಇರುತ್ತೆ. ಇನ್ನು ಅಮೃತ ಕಾಲ ಬಂದು 11:41 ಮಧ್ಯಾಹ್ನ 1:29 ಕೂಡ ಇದೆ. ಹಾಗೆ ಸೂರ್ಯಾಸ್ತದ ಸಮಯ ಬರೋದಾದರೆ 6:02 ಆಗಿರುತ್ತೆ. ಈ ಸಮಯದ ನಂತರ ನೀವು ಪೂಜೆಯನ್ನು, ಸಂಜೆಯ ಪೂಜೆಯನ್ನು ಮಾಡಬಹುದಾಗಿದೆ. ಇನ್ನು ಚಂದ್ರಘಂಟ ದೇವಿಯ ಸ್ವರೂಪ ಏನು ಅನ್ನೋದಾದರೆ, ದೇವಿ ಚಂದ್ರಘಂಟಳು 10 ಕೈಗಳನ್ನು ಹೊಂದಿದ್ದಾಳೆ. ಸೊ ತನ್ನ ಪ್ರತಿಯೊಂದು ಕೈಗಳಲ್ಲೂ ಕೂಡ ವಿವಿಧ ಆಯುಧಗಳನ್ನು, ವಸ್ತುಗಳನ್ನು ಹಿಡಿದುಕೊಂಡಿದ್ದಾಳೆ. ಅವುಗಳಂದರೆ ತ್ರಿಶೂಲ, ಗದೆ, ಕಮಲ, ಬಿಲ್ಲು, ಬಾಣ, ಹಾಗೆ ಕಮಂಡಲ, ಖಡ್ಗ, ಜಪಮಾಲೆ ಮತ್ತು ಗಂಟೆಯನ್ನು ಹಿಡಿದುಕೊಂಡಿರುವಂತೆ ಆಕೆಯನ್ನು ಚಿತ್ರಿಸಲಾಗಿದೆ. ಆಕೆಯ ಒಂದು ಕೈಯು ಅಭಯ ಮುದ್ರೆಯಲ್ಲಿದ್ದು, ಇದರ ಮೂಲಕ ಆಕೆ ತನ್ನೆಲ್ಲ ಭಕ್ತರನ್ನು ಆಶೀರ್ವದಿಸ್ತಾಳೆ. ಅವಳು ಚಿನ್ನದ ಮೈಬಣ್ಣವನ್ನು ಹೊಂದಿದ್ದು, ಧೈರ್ಯ ಹಾಗೂ ಶೌರ್ಯದ ಸಂಕೇತವಾಗಿ ನಿಂತಿರುವಂತಹ ಒಂದು ದೇವಿಯಾಗಿರ್ತಾಳೆ. ಈಕೆಯ ಕುರಿತಾದ ಇನ್ನೊಂದು ಕುತೂಹಲಕಾರಿ ವಿಶೇಷ ಅಂಶ ಏನು ಅಂದರೆ, ಈಕೆ ತನ್ನ ಕೈಗಳಲ್ಲಿ ಅನೇಕ ರೀತಿಯಾದ ಆಯುಧಗಳನ್ನು ಹೊಂದಿದರೂ ಕೂಡ ಯುದ್ಧಕ್ಕೆ ಸಿದ್ಧಳಾಗಿರುವಂತೆ ಕಾಣಿಸಿದರೂ, ಆಕೆ ಅಪಾರ ಕಾಳಜಿ ಹಾಗೆ ತಾಯಿಯ ಗುಣಗಳನ್ನು ಹೊಂದಿರ್ತಾಳೆ. ಅವಳು ಯಾವಾಗಲೂ ಕೂಡ ಕೆಟ್ಟದ್ದನ್ನು ನಾಶ ಮಾಡೋದಕ್ಕೆ ಹೊರಟಿದ್ದಾಳೆ ಅಂತಲೇ ಹೇಳ್ಬೋದು. ದಯೆ, ಸಹಾನುಭೂತಿ ಮತ್ತು ಪೋಷಿಸುವಂತಹ ತಾಯಿಯಾಗಿದ್ದು, ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸೋದಕ್ಕೆ ಯಾವಾಗಲೂ ಜೊತೆಯಾಗಿ ಇರ್ತಾಳೆ. ಇನ್ನು ಚಂದ್ರಘಂಟ ದೇವಿ ಮಂತ್ರ, ಓಂ ದೇವಿ ಚಂದ್ರಘಂಟೈ ನಮಃ ಅನ್ನುವಂತಹ ಮಂತ್ರವನ್ನು ಜಪಿಸಬೇಕು. ಇನ್ನೊಂದು ಮಂತ್ರ ಕೂಡ ಇದೆ, ನಾನಿಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಾ ಹೋಗ್ತೀನಿ, ಅದನ್ನು ನೀವು ಮಂತ್ರವನ್ನು ಪಠಿಸಿದರೆ ಆಯಿತು. ಹಾಗೆಯೇ ಚಂದ್ರಘಂಟ ದೇವಿಗೆ ನೈವೇದ್ಯ ನವರಾತ್ರಿಯ ಮೂರನೆಯ ದಿನ ತಾಯಿ ಚಂದ್ರಘಂಟ ದೇವಿಗೆ ಸಮರ್ಪಿಸಲಾಗಿದೆ. ಮೂರನೆಯ ದಿನದ ಪೂಜೆಯಲ್ಲಿ ಹಾಲು ಮತ್ತು ಒಣಹಣ್ಣುಗಳಿಂದ ಮಾಡಿರುವಂತಹ ವಸ್ತುಗಳನ್ನು ದೇವಿಗೆ ಅರ್ಪಿಸಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ಭಕ್ತನ ಎಲ್ಲ ಇಷ್ಟಾರ್ಥಗಳು ಕೂಡ ಈಡೇರ್ತದೆ. ಈ ದಿನ ನೀವು ನಿಮ್ಮ ತಾಯಿಗೆ ಹಾಲಿನಿಂದ ಮಾಡಿರುವಂತಹ ಸಿಹಿ ತಿಂಡಿಗಳು, ಡ್ರೈ ಫ್ರೂಟ್ಸ್, ಬರ್ಫಿ ಆಗಿರ್ಬೋದು, ಇದನ್ನು ನೀವು ನೈವೇದ್ಯವಾಗಿ ನೀಡಬಹುದು. ಇದು ಚಂದ್ರಘಂಟ ದೇವಿಯ ಪೂಜೆಯ ವಿಧಾನ ನೋಡೋದಾದರೆ, ಬೆಳಿಗ್ಗೆ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಶುರು ಮಾಡಿ ಹಬ್ಬದ ಮೊದಲ ದಿನ ನವರಾತ್ರಿಗಾಗಿ ನೀವು ಸ್ಥಾಪಿಸಿರುವಂತಹ ಪೂಜೆಯ ಪೀಠದ ಮೇಲೆ ಕುಳಿತುಕೊಳ್ಳಿ. ಪೂಜೆಯನ್ನು ಪ್ರಾರಂಭಿಸುವ ಮೊದಲು ತುಪ್ಪದ ದೀಪವನ್ನು ಹಾಗೆ ಧೂಪವನ್ನು ಬೆಳಗಿಸಿ, ನಂತರ ಚಂದ್ರಘಂಟ ದೇವಿಯ ಹಣೆಯ ಮೇಲೆ ಕುಂಕುಮ ತಿಲಕವನ್ನು ಹಚ್ಚಿ ಚಂದ್ರಘಂಟ ದೇವಿಗೆ ಹೂಗಳನ್ನು ಮತ್ತು ಹೂವಿನ ಮಾಲೆಯನ್ನು ಸೇರಿದಂತೆ ನೈವೇದ್ಯವನ್ನು ಪ್ರಸಾದವಾಗಿ ನೀವು ಅರ್ಪಿಸಬೇಕಾಗತ್ತೆ. ಆಮೇಲೆ ದೇವಿಯ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೆ ನೀವು ಮಂತ್ರವನ್ನು ಚಾಲಿಸಾಗಿರ್ಬೋದು, ದುರ್ಗಾ ಚಾಲಿಸನ್ನು ಪಠಿಸಿ, ಇದರೊಂದಿಗೆ ಆಮೇಲೆ ನಾನು ಹೇಳಿದೆ ಅಲ್ವಾ ಮಂತ್ರವನ್ನು, ಚಂದ್ರಘಂಟ ದೇವಿಗೆ ಯಾವ ಮಂತ್ರವನ್ನು ಹೇಳಬೇಕು ಅಂತ, ಇದನ್ನು ನೀವು ಪಠಿಸ್ಬೋದು. ಪೂಜೆಯ ಕೊನೆಯಲ್ಲಿ ಚಂದ್ರಘಂಟ ದೇವಿಗೆ ಆರತಿಯನ್ನು ನೀವು ಮಾಡಿ, ಇದು ಒಂದು ದೇವರನ್ನು ಪೂಜೆ ಮಾಡುವಂತಹ ಒಂದು ವಿಧಾನ ಆಗಿರುತ್ತೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಎಲ್ರಿಗೂ ಕೂಡ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯ.